हाय एवरीवन वीडियो पर्पस ऐन अरे 10th SLC फेल आगे मकलू कमेंट सेक्शन बेजार मू कमेंट आगता इर्तीरा सो निम्मन्न एनकरेज मोदे अंत नानु वीडियो मातनी वंदे वंदो नन कड़े अड्वाइस ऐनु अंद्रे दयविट्टु यारु ब्रेक डाउन आगबेडि बरी SLC रिसल्ट मात्र ओंदु मेन अल्ल एक्चुअली इट इज ए टर्निंग पॉइंट अदु करेक्ट आदरे फेल आगिदीवि सोत होगिदीवि अदक्किंत बेजार माड्कोंड्रे आगुत्ता मत्ते नावु इन्नोंदु वर्ष नमगे तुंबाने ओंदु ತಿಂಗಳುಗಳಿದೆ ಆ ತಿಂಗಳು ಒಳಗೆ ನಾವು ಅಂದ್ರೆ ಒಂದು ನಿಮ್ಮ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು 9-10 ತಿಂಗಳಿದೆ ಎಕ್ಸಾಮ್ ಬರೋದಿಕ್ಕೆ ಆ ಗ್ಯಾಪ್ ಅಲ್ಲಿ ನಾವು ಮತ್ತೆ ಇನ್ನೊಂದು ಸಲ ಪ್ರಿಪೇರ್ ಆಗಿ ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ನೇ ನಾವು ತಗೋಬಹುದು ಅದರಿಂದ ಬ್ರೇಕ್ ಡೌನ್ ಆಗಬೇಡಿ ಪ್ರಿಪರೇಷನ್ ದಿನ ಅಟ್ ಲೀಸ್ಟ್ ಒಂದು 2 ಅವರ್ಸ್ ಓದಿದ್ರೇನೇ ಸಾಕು ಈಜಿಯಾಗಿ ನೀವು ಪ್ರಿಪೇರ್ ಆಗಬಹುದು ಮತ್ತೆ ಇಲ್ಲಿ ಒಂದು ವರ್ಷ ಹಾಳಾಯ್ತು ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋ ಬದಲು ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ ನಿಮ್ಮ ಟ್ಯಾಲೆಂಟ್ ಏನಿದೆ ನಿಮ್ಮ ಹಾಬೀಸ್ ಏನಿದೆ ಅದನ್ನ ನೀವು ಮತ್ತೆ ಎನ್ಹಾನ್ಸ್ ಮಾಡ್ಕೊಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಫುಟ್ಬಾಲ್ ಅಲ್ಲಿ ಇಂಟರೆಸ್ಟ್ ಇದೆ ಇಲ್ಲ ನಿಮಗೆ ಕ್ರಿಕೆಟ್ ಅಲ್ಲಿ ಇಂಟರೆಸ್ಟ್ ಇದೆ ನಿಮಗೆ ಕಬಡ್ಡಿ ಅಲ್ಲಿ ಇಂಟರೆಸ್ಟ್ ಇದೆ ಸಿಂಗಿಂಗ್ ಅಲ್ಲಿ ಇಂಟರೆಸ್ಟ್ ಇದೆ ಸೋ ನಿಮ್ಮ ಇಂಟರೆಸ್ಟ್ ಏನು ಅಂತ ಹೇಳಿ ನೀವು ನಿಮಗೆ ಆಲ್ರೆಡಿ ಗೊತ್ತಿದೆ ಬಟ್ ನಿಮಗೆ ಅದಕ್ಕೆ ಟೈಮ್ ಸಿಕ್ಕಿಲ್ಲ ಇವಾಗ ನೀವು ಅಂತ ನಿಮ್ಮ ಇಂಟರೆಸ್ಟ್ ಅನ್ನು ನೋಡಿಕೊಂಡು ನೀವು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಟ್ರೈನಿಂಗ್ ತಗೋಬಹುದು ಹಾಗೆ ಮತ್ತೆ ನನಗೆ ಏನಾದರೂ ಕೋರ್ಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದು ಇಷ್ಟ ಇದ್ದರೆ ದಯವಿಟ್ಟು ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಮಾಡ್ಕೊಳ್ಳಿ ಸೋ ನಿಮಗೆ ಒಂದು ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಜಾಬಿಗೆ ಹೋದಾಗ ನಿಮಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಸೋ ಇಲ್ಲಿ ನಾನು ಕಂಪ್ಯೂಟರ್ ಕೋರ್ಸಸ್ ಬಗ್ಗೆ ನಾನು ಇಲ್ಲಿ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೀನಿ ಸೋ 10th ಫೇಲ್ ಆದವರಾಗಲಿ ಪಾಸ್ ಆದವರಾಗಲಿ ಯಾರಾದರೂ ಮಾಡಬಹುದು ಎಸ್ಪೆಷಲಿ ನನಗೆ ಟೈಮ್ ಕಿಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತೆ ನಿಮಗೆ ಸ್ವಲ್ಪ ಏನು ಗಮನ ಬೇರೆ ಕಡೆ ಇರಬೇಕು ನೀವು ಇದನ್ನ ಥಿಂಕ್ ಮಾಡ್ತಾ ಇರ್ತೀರಾ ಅದರಿಂದ ಇದು ನಿಮಗೆ ಒಂದಸಲ ಏನೋ ಒಂದು ಟೈಮ್ ಪಾಸ್ ಸಹ ಆಗುತ್ತೆ ಈವನ್ ಯು ಕ್ಯಾನ್ ಗೇನ್ ಎ ನಾಲೆಡ್ಜ್ ನಿಮಗೆ ನಾಲೆಡ್ಜ್ ಸಹ ಸಿಗುತ್ತೆ ಅದರಿಂದ ಒಂದು ವರ್ಷ ಹಾಳಾಯ್ತು ಅಂತ ಬೇಜಾರ್ ಬೇಡ ಕೆಲವು ಟಾಪ್ ಕೋರ್ಸ್ಗಳನ್ನು ಹೇಳ್ತೀನಿ ಆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಅದನ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ನೀವು ನಿಮ್ಮ ಎಕ್ಸಾಮಿಗೂ ಮತ್ತೆ ಪಬ್ಲಿಕ್ ಎಕ್ಸಾಮಿಗೆ ಇನ್ನೊಂದು ಸಲ ಪ್ರಿಪೇರ್ ಆಗಿ ಖಂಡಿತ ನೀವು ಗೆಲ್ತೀರಾ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನೀವು ಮುಂದೆ ಹೋಗಿ ಖಂಡಿತ ನೀವು ಗೆಲ್ತೀರಾ ಸೋ ಯಾವ್ಯಾವ ಕೋರ್ಸಸ್ ಇದೆ ಅಂತ ಹೇಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಈ ಸೆಷನ್ನಲ್ಲಿ ಹೇಳ್ತಾ ಹೋಗ್ತೀನಿ ಕೋರ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಒಂದು ಕೋರ್ಸ್ ಇದೆ ಸೊ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಪ್ರಾಬಬಲಿ ಒಂದು 3-6 ಮಂತ್ ಕೋರ್ಸ್ ಆಗಿರುತ್ತೆ ಅಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕಂಪ್ಯೂಟರ್ ಸೆಂಟರ್ ಕೆಲವು ಕಂಪ್ಯೂಟರ್ ಸೆಂಟರ್ಲ್ಲಿ ಒಂದು ಪ್ಯಾಕೇಜ್ ಥರ ಕೊಟ್ಟಿರ್ತಾರೆ ಕೆಲವರು ಇಷ್ಟು ಕೋರ್ಸಿಗೆ ಒಂದು 2 ಮಂತ್ ಇಟ್ಟಿರ್ತಾರೆ ಇಲ್ಲಾಂದರೆ 3 ಮಂತು 6 ಮಂತು ಒಂದು 2-3 ಕೋರ್ಸ್ಗಳನ್ನು ಅದರಲ್ಲಿ ಪ್ಯಾಕೇಜ್ ಥರ ಕೊಟ್ಟು ಒಂದು ಡಿಸ್ಕೌಂಟ್ ಕೊಟ್ಟಿರ್ತಾರೆ ಸೊ ಇಟ್ ಡಿಪೆಂಡ್ಸ್ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ನೀವು ಆ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಬಂದುಬಿಟ್ಟು ಡ್ಯೂರೇಷನು 3-6 ಮಂತ್ ಆಗಿರುತ್ತೆ ಇಲ್ಲಾಂದರೆ 2-3 ಮಂತ್ಸ್ ಸೊ ಅಲ್ಲಿ ಏನು ಸ್ಟಡಿ ಮಾಡ್ತೀರಾ ಅಂದರೆ MS ಆಫೀಸ್ ಟೈಪಿಂಗ್ ಇಂಟರ್ನೆಟ್ ಸರ್ಚಿಂಗ್ ಇಮೇಲ್ ಬ್ರೌಸರ್ MS DOS, Antivirus Utilities, Letter Writing, PowerPoint, Notepad, MS Word, MS Excel, etc. ಸೊ ಇಷ್ಟು ಬೇಸಿಕ್ ಕಂಪ್ಯೂಟರ್ ಕೋರ್ಸಲ್ಲಿ ಕವರ್ ಆಗುತ್ತೆ ಇಲ್ಲ ನನಗೆ ಬೇಸಿಕ್ ಕಂಪ್ಯೂಟರ್ ನನಗೆ ಆಲ್ರೆಡಿ ಇದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದೆ MS ಆಫೀಸು ಇಂಟರ್ನೆಟ್ಟು ಟೈಪಿಂಗು ಹಾಗೆ ಎಕ್ಸೆಲ್ ಇವೆಲ್ಲ ನನಗೆ ಗೊತ್ತಿದೆ ಅಂದರೆ ನೀವು CCC ಕೋರ್ಸ್ ಆನ್ ಕಂಪ್ಯೂಟರ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ಬೋದು ಡ್ಯೂರೇಷನ್ ಬಂದುಬಿಟ್ಟು 3-6 ಮಂತು ಇದರಲ್ಲಿ ಮತ್ತೆ MS ಆಫೀಸ್ ಇರುತ್ತೆ ಪವರ್ ಪಾಯಿಂಟ್ MS ಎಕ್ಸೆಲ್ ನೋಟ್ ಪ್ಯಾಡ್ MS ವರ್ಡ್ ಇಂಟರ್ನೆಟ್ UPI ಡಿಜಿಟಲ್ ಪೇಮೆಂಟ್ ಟಿಕೆಟ್ ಬುಕ್ಕಿಂಗ್ GUI ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಎಕ್ಸೆಟ್ರಾ ಸೊ ಇದನ್ನು ನೀವು ಎಲ್ಲಿ ಅಲ್ಲಿ ಬೇಸಿಕ್ ಕಂಪ್ಯೂಟರ್ ಸೈನ್ಸಿಗಿಂತ ಇದರಲ್ಲಿ ಇನ್ನೂ ಕೆಲವು ಎಕ್ಸ್ಟ್ರಾ ನೀವು ಸ್ಟಡಿ ಮಾಡ್ತೀರಾ ಸೊ ಇವೆಲ್ಲ ಇದರಲ್ಲಿ ಕೋರ್ಸ್ ಆನ್ ಕಂಪ್ಯೂಟರ್ ಕಾನ್ಸೆಪ್ಟ್ CCCಯಲ್ಲಿ ಇದು ಕವರ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ಡ್ಯೂರೇಷನ್ ನಾರ್ಮಲಿ ಇದು 6 ಮಂತ್ ಇರುತ್ತೆ ಇಲ್ಲಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಅಂದರೆ ಸ್ಕಿಲ್ ಆಫ್ ಕಂಬೈನಿಂಗ್ ಟೆಕ್ಸ್ಟನ್ನು ಕಂಬೈನ್ ಮಾಡೋದು ಹಾಗೆ ನಂಬರ್ಸು ಪಿಕ್ಚರ್ಸನ್ನು ಕಂಬೈನ್ ಮಾಡಿ ಲೋಗೋಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಆಡೋಬ್ ಫೋಟೋಶಾಪ್ ಇದ್ರ ಬಗ್ಗೆ ಎಲ್ಲ ನೀವು ಗ್ರಾಫಿಕ್ ಡಿಸೈನಿಂಗಲ್ಲಿ ಲರ್ನ್ ಮಾಡ್ಬೋದು ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಂದುಬಿಟ್ಟು ಎಸ್ಪೆಷಲಿ ಆಫ್ಟರ್ ದ 12th ಸ್ಟ್ಯಾಂಡರ್ಡು ಇದು ಖಂಡಿತ ಯೂಸ್ಫುಲ್ ಆಗುತ್ತೆ ಮತ್ತು ಬಟ್ ಆದರೂ ನಾನು ಇವಾಗಲೇ ಇದನ್ನು ಹೇಳ್ತಾ ಇದ್ದೀನಿ ಇಟ್ ಈಸ್ ಎ 6 ಮಂತ್ ಕೋರ್ಸ್ ಆಗಿರುತ್ತೆ 6 ಮಂತ್ ಟು 1 ಇಯರ್
ಸೊ ಇಲ್ಲಿ ಸ್ಟಡಿ ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ ಡೀಲ್ ವಿತ್ ದ ಆನ್ಲೈನ್ ವರ್ಲ್ಡ್ ಅಂಡ್ ಕನೆಕ್ಟಿಂಗ್ ದ ವರ್ಲ್ಡ್ ಥ್ರೂ ದ ಇಂಟರ್ನೆಟ್ ಫಾರ್ ಮಾರ್ಕೆಟಿಂಗ್ ಅಂಡ್ ಬಿಸ್ನೆಸ್. ಇಟ್ ಈಸ್ ಫಾರ್ ಮಾರ್ಕೆಟಿಂಗ್ ಅಂಡ್ ಬಿಸ್ನೆಸ್ ರಿಲೇಟೆಡ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರುತ್ತೆ. ಅನಿಮೇಷನ್ ಅಂಡ್ ವಿ ಎಫ್ ಎಕ್ಸ್, ಆ್ಯಕ್ಚುಲಿ ಅನಿಮೇಷನ್ ಎಲ್ಲರಿಗೂ ಇಷ್ಟ ಆಗಿರೋ ಅಂಥ, ಅದು ಎಸ್ಪೆಷಲಿ ಮಕ್ಕಳಿಗೆ ಅನಿಮೇಷನ್ ಅಂದರೆ ಖಂಡಿತ ಇಷ್ಟ ಆಗಿರೋವಂಥ ಒಂದು ವಿಷಯ. ಸೊ ಈ ಡ್ಯೂರೇಷನ್ ಬಂದ್ಬಿಟ್ಟು 6 ಮಂತ್ 1 ಇಯರ್ ಇರುತ್ತೆ, ಇಲ್ಲಾಂದರೆ ಸಮ್ಟೈಮ್ಸ್ ಇಟ್ ಮೇ ಬಿ ಎ 3 to 6 ಮಂತು ಸಹ ಇರುತ್ತೆ. ನಾನು ಆವಾಗಲೇ ಹೇಳಿದೆ ಡಿಪೆಂಡಿಂಗ್ ಅಪ್ ಆನ್ ದ ಕಂಪ್ಯೂಟರ್ ಸೆಂಟರ್ಸು. ಸೊ ಇಲ್ಲಿ ಏನನ್ನು ಫೋಕಸ್ ಮಾಡ್ತಾರೆ ಅಂದರೆ ಕ್ರಿಯೇಟಿಂಗ್ ಕಾರ್ಟೂನ್ಸ್ ಬೈ ಯೂಸಿಂಗ್ ಫೋಟೋಸ್ ಆ್ಯಂಡ್ ಡ್ರಾಯಿಂಗ್ ಆ್ಯಂಡ್ ಬೈ ಗಿವಿಂಗ್ ದ ಮೋಷನ್. ಯಾರಿಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಅನಿಮೇಷನನ್ನು ಈಸಿಯಾಗಿ ಲರ್ನ್ ಮಾಡ್ಬೋದು. ಇಲ್ಲಿ ನಾವು ಕಾರ್ಟೂನ್ಸನ್ನು ಡ್ರಾ ಮಾಡ್ತೀವಿ, ಹಾಗೆ ಅದಕ್ಕೆ ಒಂದು ಮೋಷನ್ ಕೊಡ್ತೀವಿ. ಸೊ ಮೋಷನ್ ಅಂದರೆ ಮೂಮೆಂಟ್ ಇರುತ್ತೆ ಆ ಕಾರ್ಟೂನಲ್ಲಿ. ಸೊ ಅದನ್ನು ಇಲ್ಲಿ ನೀವು ಲರ್ನ್ ಮಾಡ್ಬೋದು. ಸೊ ಅದು ಯಾವುದಾಗಿರುತ್ತೆ ಅಂದರೆ 2D ಆ್ಯಂಡ್ 3D ಅನಿಮೇಷನ್ನು, ವಿಜುವಲ್ ಎಫೆಕ್ಟ್ಸು, ಮಲ್ಟಿಮೀಡಿಯಾ, ವಿಡಿಯೋಗ್ರಫಿ, ಫಿಲಮ್ ಮೇಕಿಂಗ್, ಗ್ರಾಫಿಕ್ ಡಿಸೈನಿಂಗ್. ಈ 10th ಸರ್ಟಿಫಿಕೇಟ್ 10th ಸ್ಟೂಡೆಂಟ್ ಲೆವೆಲ್ಗೆ ಈ ಅನಿಮೇಷನ್ ಕೋರ್ಸನ್ನು ಅಲ್ಲಿ ಇಟ್ಟಿರ್ತಾರೆ. ಸೊ ನಾವು ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಹಾಗೆ ಸೈಬರ್ ಸೆಕ್ಯೂರಿಟಿ, ಇದು 3 to 6 ಮಂತ್ ಕೋರ್ಸ್ ಇರುತ್ತೆ. ಇದು ನನ್ನ ಪ್ರಕಾರ ಆಫ್ಟರ್ 12th ಬಂದುಬಿಟ್ಟು ಇದು ಖಂಡಿತ ಯಾರಿಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರು ಇದನ್ನು ಡಿಗ್ರಿ ಕೋರ್ಸ್ ಆಗೂ ಸಹ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ನಾಲೆಡ್ಜ್ ಅಬೌಟ್ ದ ಬೇಸಿಕ್ ಆಫ್ ಎಥಿಕಲ್ ಹ್ಯಾಕಿಂಗ್. ಹ್ಯಾಕಿಂಗ್ ಅನ್ನೋ ವರ್ಡ್ ನೀವು ಕೇಳಿದ್ದೀರಾ, ಸೊ ಅಲ್ಲಿ ನೀವು ಎಥಿಕಲ್ ಹ್ಯಾಕಿಂಗ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸು, ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಅನಾಲಿಸಿಸ್, ಅಪ್ಲಿಕೇಶನ್ ಆಫ್ ಅಟ್ಯಾಕ್ಸ್, ಇದನ್ನೆಲ್ಲ ಇಲ್ಲಿ ನಾವು ಸ್ಟಡಿ ಮಾಡ್ಬೋದು ಈ ಸೈಬರ್ ಸೆಕ್ಯೂರಿಟಿಯಲ್ಲಿ. ಡೇಟಾ ಎಂಟ್ರಿ ಆಪರೇಟರು, ಇದು ಬಂದ್ಬಿಟ್ಟು 6 ಮಂತ್ ಟು 1 ಇಯರ್ ಇರುತ್ತೆ. ಈವನ್ ಇನ್ ಸಮ್ ಸೆಂಟರ್ಸ್ ಇಟ್ ಈಸ್ ಓನ್ಲಿ 3 ಮಂತಲ್ಲೂ ಸಹ ಇದು ಲರ್ನ್ ಮಾಡುವಂಥ ಒಂದು ಕೋರ್ಸ್ ಆಗಿರುತ್ತೆ. ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, ಬೇಸಿಕ್ ಇಂಗ್ಲಿಷ್, MS ಆಫೀಸ್, ಟೈಪಿಂಗ್ ಇನ್ ಇಂಗ್ಲಿಷ್, ಹಿಂದಿ ಆರ್ ಅದರ್ ಸ್ಟೇಟ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಕಂಪ್ಯೂಟರ್ ಟೈಪಿಂಗ್ ಅನ್ನೋದನ್ನು ನೀವು ಕೇಳಿರ್ತೀರ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀವು ಈ ಟೈಪಿಂಗನ್ನು ನೀವು ಕಲಿಬಹುದು. ನೆಕ್ಸ್ಟು ಕಂಟೆಂಟ್ ರೈಟಿಂಗ್ ಕೋರ್ಸ್, ದಿಸ್ ಇಸ್ ಆಲ್ಸೋ ಆಫ್ಟರ್ 12th. ಸೊ ಡ್ಯೂರೇಷನ್ ಬಂದ್ಬಿಟ್ಟು 1 to 3 ಮಂತ್ ಇರುತ್ತೆ. ಸೊ ಇದ್ರ ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ ಹೌ ಟು ರೈಟ್ ಹೈ ಕ್ವಾಲಿಟಿ ರಿವ್ಯೂ ಫಾರ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ಗೆ ರಿವ್ಯೂ ಕೊಡ್ತಾರಲ್ವಾ, ಸೊ ಅದನ್ನು ನಾವು ಹೇಗೆ ರೈಟ್ ಮಾಡೋದು ಅನ್ನೋದನ್ನು ಅದನ್ನು ಅಲ್ಲಿ ತೋರಿಸ್ಕೊಡ್ತಾರೆ ಕಂಪ್ಯೂಟರಲ್ಲಿ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಮತ್ತು ವೆಬ್ಸೈಟ್ಗೆ, ಬುಕ್ಸಿಗೆ, ನ್ಯೂಸಿಗೆ ಹೌ ಟು ರೈಟ್ ಹೈ ಕ್ವಾಲಿಟಿ ರಿವ್ಯೂ ಅನ್ನೋದು ನೀವು ಅಲ್ಲಿ ಕಲಿತೀರ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇಟ್ ಈಸ್ ಆಲ್ಸೋ ಫಾರ್ ದ ಆಫ್ಟರ್ ದ 12th. ಡ್ಯೂರೇಷನ್ ಬಂದುಬಿಟ್ಟು 6 to 1 ಇಯರ್ ಇರುತ್ತೆ. ಇದು ಸ್ವಲ್ಪ ಕಷ್ಟ ಆಗಿರುತ್ತೆ, ಬಟ್ ನನಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಅನ್ನೋರು ಆಫ್ಟರ್ 10th ಪಾಸ್ ಆದಮೇಲೆ ನೀವೇನು ಅಕಸ್ಮಾತ್ ನೀವು ಡಿಪ್ಲೊಮಾ ತೊಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಾಗ ನಿಮಗೆ ಈಸಿಯಾಗಿ ನೀವು ಅದನ್ನು ಲರ್ನ್ ಮಾಡಿಬಿಡ್ತೀರಾ. ಹಾಗೆ ಡಿಗ್ರಿ ಕೋರ್ಸಲ್ಲೂ ತೊಗೋಬೋದು. ಸೊ ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟ್ ಇರೋರು ನೀವು ಇದನ್ನು ನೀವು ಮಾಡ್ಕೋಬೋದು. C++ ಮತ್ತು PHP, JS, ಪೈಥಾನ್. ಸೊ ಇದನ್ನೆಲ್ಲ ನೀವು ಕಲಿತರೆ ಗೇಮ್ ಡಿಸೈನಿಂಗು ಮತ್ತು ಪ್ಲ್ಯಾನಿಂಗ್ ಟು ಕಂಪ್ಯೂಟರ್ ಸೈನ್ಸ್ ಆಫ್ಟರ್ ಹೈಸ್ಕೂಲ್ ಇವೆಲ್ಲ ನಿಮಗೆ ಈಸಿ ಆಗುತ್ತೆ. ಗೇಮ್ ಡಿಸೈನಿಂಗು ಸಹ ನೀವು ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಆಮೇಲೆ ಮೊಬೈಲ್ ರಿಪೇರಿಂಗ್ 2 ಮಂತ್ ಕೋರ್ಸ್ ಇದು. ಹೌ ಟು ರಿಪೇರ್ ಮೊಬೈಲ್ ಫೋನ್ಸ್, ಇದನ್ನು ನಾವು ಕಲಿಬೋದು. ಆ್ಯಪ್ ಡೆವಲಪ್ಮೆಂಟು, ಇಟ್ ಈಸ್ ಆಲ್ಸೋ ಆಫ್ಟರ್ 12th. ಡ್ಯೂರೇಷನ್ ಬಂದ್ಬಿಟ್ಟು 3 to 6 ಮಂತ್. ನಾನು ಎಲ್ಲಿ ಆಫ್ಟರ್ 12th ಅಂತ ಹೇಳ್ತೀನೋ, ಈವನ್ ಆಫ್ಟರ್ 10th ಸಹ ಮಾಡಬಹುದು. ಸ್ಟಡಿಯಿಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಕಾಮನ್ ಪ್ರಾಕ್ಟೀಸಸ್ ಇನ್ವಾಲ್ವ್ಡ್ ಇನ್ ಆ್ಯಪ್ ಡೆವಲಪ್ಮೆಂಟ್. ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಅದಕ್ಕೆ ನಾನು ಇದನ್ನು ಆಫ್ಟರ್ 12th ಅಂತ ಹೇಳ್ತಾ ಇದ್ದೀನಿ. ಬಟ್ 10th ಸ್ಟೂಡೆಂಟ್ಸು ಸಹ ಇದನ್ನು ಮಾಡೋ ಅಂಥ ಒಂದು ವಿಷಯನೇ. ಕೆಲವರಿಗೆ ಇದು ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ನಾವು ಲರ್ನ್ ಮಾಡಬೇಕು ಅಂದರೆ ಆಫ್ಟರ್ 12th ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಡ್ವೈಸ್. ಆಮೇಲೆ ಲಾಸ್ಟಲ್ಲಿ ಬಂದರೆ ಫೋಟೋ ಆ್ಯಂಡ್ ವಿಡಿಯೋ ಎಡಿಟಿಂಗ್. ಸೊ ಡ್ಯೂರೇಷನ್ ಬಂದುಬಿಟ್ಟು 3 to 6 ಮಂತ್ ಇದು. ಇಲ್ಲಿ ಏನು ಸ್ಟಡಿ ಮಾಡ್ಬೋದು ಅಂದರೆ ಎಡಿಟಿಂಗ್ ಸಾಫ್ಟ್ವೇರ್ ಸಚ್ ಆಸ್ ಆಡಪ್ ಫೋಟೋಶಾಪ್, ಕಾರಲ್ ಡ್ರಾ ಆ್ಯಂಡ್ ಇಲ್ಲುಸ್ಟ್ರೇಟರ್. ಸೊ ಇನ್ನೂ ಇದರಲ್ಲಿ ಜಾಸ್ತಿ ಇದೆ, ಆ ರೀತಿ ಇಷ್ಟು ಕೋರ್ಸ್ಗಳನ್ನು ನೀವು ಕಲಿಬೋದು. ಸೊ ನಾನು ಮೊದಲೇ ಹೇಳಿದೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಸೇರಿಕೊಳ್ಳಿ. ಒಂದು ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಬಂದಿರುತ್ತೆ. ಸೊ ಸರ್ಟಿಫಿಕೇಟ್ ಇದೆ, ಆಮೇಲೆ ನೀವು 10th ನೀವು ಖಂಡಿತ ಮತ್ತೆ ಪ್ರಿಪೇರ್ ಆಗ್ತೀರಾ, ಪ್ರಿಪೇರ್ ಆಗಿ ನೀವು ಪಾಸ್ ಮಾಡ್ಕೊತೀರಾ.
ಪಾಸ್ ಆದಮೇಲೆ ನಿಮಗೆ ಕಂಪ್ಯೂಟರ್ ಅಲ್ಲಿ ಇಂಟ್ರೆಸ್ಟ್ ಬಂದಿದ್ರೆ, ಇಲ್ಲ ನಾನು ಕಂಪ್ಯೂಟರ್ ಒಂದು ನನ್ನ ಸಬ್ಜೆಕ್ಟ್ ಅಲ್ಲಿ ಕಂಪ್ಯೂಟರ್ನು ನಾನು ತಗೊಂತೀನಿ ಒಂದು ಸಬ್ಜೆಕ್ಟ್ ಆಗಿ ಅಂತ ಹೇಳಿ ಇಂಟ್ರೆಸ್ಟ್ ಬಂದವ್ರು ತಗೋಬಹುದು. ಈವನ್ ನೀವು ಸೈನ್ಸ್ ಗ್ರೂಪಿಗೆ ಹೋದ್ರೆ ಅದರಲ್ಲೂ ಒಂದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ತಗೋಬಹುದು, ಕಾಮರ್ಸಿಗೆ ಹೋದ್ರೆ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ತಗೋಬಹುದು, ನೀವು ಆರ್ಟ್ಸ್ಗೆ ಹೋದ್ರು ಅಲ್ಲೂ ಒಂದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ತಗೋಬಹುದು, ಇಲ್ಲಾದ್ರೆ ಡಿಪ್ಲೊಮಾ ಹೋದ್ರೆ ಕಂಪ್ಯೂಟರ್ ಸೈನ್ಸ್ ಅನ್ನೋದನ್ನ ನೀವು ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ಕೋಬಹುದು, 3 ಇಯರ್ಸ್ ಕೋರ್ಸು. ಸೊ ಈ ರೀತಿ ನಿಮಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೊ ನಿಮಗೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿ, ಮತ್ತು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ದೀರಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಪ್ರಾಬ್ಲಮ್ ಎಲ್ಲಿರೋದಿಲ್ಲ ಹೇಳಿ, ಎಲ್ಲ ಕಡೆಯೂ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಹೇಗಾದರೂ ಮಾಡಿ, ನಿಮಗೆ ಒಂದು ಏನಾದರೂ ನಾನು ಸಾಧನೆ ಮಾಡಬೇಕು, ನಾನು ಏನಾದರೂ ಒಂದು ಮಾಡಬೇಕು, ಒಂದು ಗುರಿನ ತಲುಪಬೇಕು ಅನ್ನೋ ಇಂಟ್ರೆಸ್ಟು ನಿಮಗೆ ಇರಬೇಕು, ಅವಾಗ ಯಾವುದೇ ಕಷ್ಟ ಬಂದುಬಿಟ್ಟು ದೊಡ್ಡದಾಗಿ ಬೆಟ್ಟದ ಥರ ಕಾಣಿಸೋದಿಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಟೈಮನ್ನು ಸುಮ್ಮನೆ ಒಂದು ವರ್ಷ ಕುತ್ಕೊಂಡು ಬರೀ ಟಿ ವಿ ನೋಡಿಕೊಂಡು ಇಲ್ಲ ಮೊಬೈಲ್ ಇಟ್ಕೊಂಡು ಬರೀ ಮೊಬೈಲಲ್ಲಿ ಗೇಮ್ಸ್ ಆಡಿಕೊಂಡು ಆ ರೀತಿ ವೇಸ್ಟ್ ಮಾಡಿದೆ, ಯಾವುದು ನಿಮ್ಮ ಫ್ಯೂಚರ್ಗೆ ಮುಂದೆ ಯೂಸ್ ಆಗುವಂಥ ಒಂದು ಯಾವುದಾದ್ರೂ ಒಂದನ್ನು ಕಲೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನಮಗೆ ಆ್ಯಡೆಡ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸ್ಬೋದು, ನಮ್ಮ ಕೈಯಲ್ಲಾದಷ್ಟು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.